ರೀ ರಾಮೇಗೌಡ್ರೆ, ಎಲ್ಲಿದ್ದೀರ್ರಿ ನೀವು? ಈ ಲಾಕ್ಡೌನ್ ಗಿಕ್ಟೌನ್ ಎಲ್ಲ ವೈರಸ್ಸಿಗೆ ಪರಿಹಾರ ಅಲ್ಲ ಕಣ್ರಿ. ಫಸ್ಟ್ ಬಡ್ಡಿ ಮಕ್ಕಳು ನಮ್ಮ ಜನಗಳಿಗೆ ಬುದ್ಧಿ ಬರಬೇಕು, ಅಲ್ಲಿವರೆಗೂ ವೈರಸ್ಸು ಹೋಗಲ್ಲ ಕಣ್ರಿ, ಹೋಗಲ್ಲ. ಅಲ್ರಿ, ಹಣ್ಣು ಮುಚ್ಕೊಂಡು ಮಾಸ್ಕ್ ಹಾಕ್ಕೊಂಡು ಅವಾಗವಾಗ ಸ್ಯಾನಿಟೈಸರ್ನ ಉಚ್ಕೊಂತಿದ್ರೆ ಏನೂ ಆಗಲ್ಲ, ಯಾವ ಲಾಕ್ಡೌನು ಬೇಕಿಲ್ಲ, ನಮ್ಮ ಜನ ಕೇಳಬೇಕಲ್ಲ. ಅಲ್ಲ ಕಣ್ರಿ, ಎಲ್ಲ ರಾಜ್ಯದವ್ರನ್ನೂ ಒಳಕ್ಕೆ ಬಿಟ್ಕೊಂಡು ಬರ್ರಪ್ಪ ಬರ್ರಪ್ಪ ಅಂತ ಒಂದು ಟೆಸ್ಟ್ ಮಾಡಿಸಿಲ್ಲ, ಏನೂ ಇಲ್ಲ. ಇವಾಗ ಲಾಕ್ಡೌನ್ ಅಂದ್ರೆ ಏನು ಪ್ರಯೋಜನ? ಏನು ವರ್ಕೌಟ್ ಆಗಲ್ಲ. ನನ್ನ ನಾಲ್ಗೆಯಲ್ಲಿ ಮಚ್ಚ ಐತೆ ಕಣ್ರಿ, ನಾನು ಹೇಳಿದ್ದೆ ನಡೆಯೋದು ನೋಡ್ತಾ ಇರಿ. ರೀ ಸಾಕು ಸುಮ್ಮನೆ ಇರ್ರಿ ರೀ, ನಾನು ಕಂಡಿಲ್ವಾ ಈ ಲಾಕ್ಡೌನ್ ಎಲ್ಲ ಸುಮ್ಮನೆ ಗಿಮಿಕ್ ಕಣ್ರಿ. ಎಲ್ಲ ಸಂದಿಲ್ಲೇ ಸ್ವಪ್ನ ಮಾಡ್ಕೊಂಡು ಓಡಾಡ್ತಿರ್ತಾರೆ ಲಾಕ್ಡೌನ್ ಅಂತೆ. ಲಾಕ್ಡೌನು ಇವೆಲ್ಲ ಸುಮ್ಮನೆ ಗಿಮಿಕ್ಕು, ನಾನು ಕಂಡಿಲ್ವಾ. ಈ ಲಾಕ್ಡೌನಿಂದ ಯಾರಿಗೆ ಏನು ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ, ಆದರೆ ಈ ಪೊಲೀಸವ್ರಿಗೆ ಮಾತ್ರ ಒಳ್ಳೆ. ಏನು ಮಾಡೋಕ್ಕಾಗುತ್ತೆ, ನಮ್ಮಪ್ಪ ನನ್ನ ಪೊಲೀಸ್ ಮಾಡಲಿಲ್ಲ, ಒಂದು ವೇಳೆ ಪೊಲೀಸ್ ಆಗಿದ್ನೋ ಸರಿಗೆ ಬಳಲಾಕುವೆ. ಮಾತ್ರ ಫಸ್ಟು ಅದು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ, ಆದರೆ ಕಿತ್ತೋಗಿರೋ ಖರಾಬ್ ನ್ಯೂಸ್ ಚಾನಲ್ಗಳನ್ನ ಮಾತ್ರ ಲಾಕ್ಡೌನ್ ಮಾಡಲೇಬೇಕು ಕಣ್ರಿ. ಯಾಕಂದರೆ ಇವ್ರು ಹಾಕ 5 ಪೈಸದ ಕಿತ್ತೋಗಿರೋ ತರಕ್ಲಾಂಡಿ ನ್ಯೂಸ್ಗಳಿಗೆ ರೋಡ್ ರೋಡಲ್ಲಿ ಉಚ್ಚನ ಎಲ್ದಂಗೆ ಅಲಿತಾ ಇರ್ತಾರೆ. ಥೂ, ಅದೇನು ಬಾಳೋ, ಅದೇನು ಕತೆನೋ ಇವ್ರದು. ಆವಾಗಲೇ ಮೇವರೆಗೂ ಹಣ್ಣು ಮುಚ್ಕೊಂಡು ಲಾಕ್ಡೌನ್ ಮಾಡಿದಿದ್ರೆ ಇವಾಗ ಇವೆಲ್ಲ ಏನೂ ಇರ್ತಾನೆ ಇರಲಿಲ್ಲ. ಅದನ್ನು ಬಿಟ್ಟು ಊರವ್ರಿಗೆಲ್ಲ ಹಣ್ಣು ತೋರ್ಸೋಕೆ ಹೋದ್ರಿ, ನೋಡಿ ನಮಗೇನು ಆಗಿಲ್ಲ, ನೋಡಿ ನಮಗೇನು ಆಗಿಲ್ಲ ಅಂತ. ನೋಡಿ ಇವಾಗ ಏನಾಗೈತೆ ಪರಿಸ್ಥಿತಿ ಅಂತ. ಇವ್ರದ್ದೆಲ್ಲ ಬರೀ ಆಟಗಳು ಕಣ್ರಿ, ಏನು ಕೆಲಸ ಮಾಡಲ್ಲ ಇವರು, ಬರೀ ಆಟಗಳು ಇವ್ರದ್ದು. ರೀ ರಂಗೇಗೌಡ್ರೆ, ಅದೆಲ್ಲ ಬಿಡ್ರಿ. ಇದ್ದಿದ್ದೆ ನಾನೊಂದು ಕತೆ ಹೇಳ್ತೀನಿ ಕೇಳ್ರಿ ನಿಮಗೀಗ. ಹೋದ ಸಲ ಲಾಕ್ಡೌನ್ ಆಗಿದ್ದಾಗ ಮಟನ್ ಸ್ಟಾಲಿಗೆ ಮಟನ್ ತರೋಣ ಅಂತ ಹೋಗಿದ್ದ. ಪೊಲೀಸವ್ರು ಬಂದು ಕೊಟ್ಟರು ಕೊಟ್ಟರು ಕೊಟ್ಟರು, ವಯಸ್ಸಾಗಿದೆ ಅಂತಲೂ ನೋಡಲಿಲ್ಲ ಕಣ್ರಿ. ನನಗೆ ಲುಂಗಿ ಬಿಚ್ಕೊಳೋವ್ರಿಗೂ ವಾಂಚಿದ್ರು ಕಣ್ರಿ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಯಾವ ಲಾಕ್ಡೌನು ಬೇಡ, ಯಾವ ಸೀಲ್ಡೌನು ಬೇಡ ಅನ್ಸ್ಬಿಡ್ತದೆ ಕಣ್ರಿ. ರೀ ಲಾಕ್ಡೌನ್ ಎಲ್ಲ ಏನಕ್ಕೆ ಮಾಡ್ತಾರೆ, ಏನೋ ಮಣ್ಣು ತಿನ್ನ ಕೆಲಸವ. ಇರೋದೊಂದಿನ ಹೋಗೋದೊಂದಿನ. ನಮ್ಮ ಮನೆಯಲ್ಲಿ ವೈರಸ್ಸಿಂದ ಹೋಗಬೇಕು ಅಂತ ಇದ್ದರೆ ಅದರಲ್ಲೇ ಹೋಗೋದು ನಾವು. ಯಾ ನನ್ನ ಮಗ ಯಾವ ಪ್ರೈಮ್ ಮಿನಿಸ್ಟ್ರ್ ಬಂದರೂ ಬದುಕ್ಸೋಕ್ಕಾಗಲ್ಲ ನಮ್ಮನ್ನು. ನಾನು ಲಾಕ್ಡೌನ್ ಮಾಡಬೇಡಿ ಅಂತ ಹೇಳ್ತಿಲ್ಲ ಕಣ್ರಿ, ಲಾಕ್ಡೌನ್ ಮಾಡಬೇಕು. ಯಾವ ಥರ ಮಾಡಬೇಕು ಅಂದರೆ, ಲಾಕ್ಡೌನು ಒಂದು ಇರುವೆ ಕೂಡ ಈಚೆ ಬರಬಾರ್ದು, ಆ ಥರ ಲಾಕ್ಡೌನ್ ಮಾಡಬೇಕು. ಅದನ್ನು ಬಿಟ್ಟು ಇವ್ರು ಈ ಥರ ಎಲ್ಲ ಲಾಕ್ಡೌನ್ ಮಾಡಿದ್ರೆ ಉಚ್ಚಲ್ಲಿ ಮೀನು ಹಿಡ್ದಂಗೆ ಆಗ್ತದೆ ಅಷ್ಟೇ ಕಣ್ರಿ. ಅಲ್ಲ, ಲಾಕ್ಡೌನ್ ಅಂತ ಮಾಡ್ತಾರೆ, ಜನರು ಪ್ರಾಣ ಹಿಡ್ತಾರೆ, ಜನರು ಊಟ ಎಲ್ಲ ರೋಡಿಗೆ ಬರ್ತಾರೆ ಕಣ್ರಿ ಊಟ ಕೇಳ್ಕೊಂಡು. ಆ ಬೋಗಸ್ ಟಿ ವಿಲಿ ಮನೆ ಮುರ್ಕಾಲಿಯ ಅಂತ ಒಂದು ಕಾರ್ಯಕ್ರಮ ಬರ್ತದೆ, ಅದರಲ್ಲಿ ಜನಗಳು ಬಂದ್ಬಿಟ್ಟು ಅವ್ರ ಕಷ್ಟಗಳನ್ನ ಹೇಳ್ಕೊಂತಾರೆ, ನೋಡೋಕ್ಕಾಗ್ವಲ್ದು, ಕಣ್ಣಲ್ಲಿ ಅಳುನೇ ಬಂದ್ಬಿಡುತ್ತೆ. ರೀ ನೀವೇನಾದರೂ ಹೇಳಿ, ಈ ಜನ್ರೇಷನ್ ಯುವಕರೇ ಸರಿ ಇಲ್ಲ ಕಣ್ರಿ. ಲಾಕ್ಡೌನ್ ಅಂತ ಮಾಡಿದರೆ ಮನೇಲಿ ಗುಬ್ಬರ ಹಾಕೊಂಡು ಮಲ್ಕೊಳ್ಳೋದು ಬಿಟ್ಟು ರೋಡಿಗೆ ಹೋಗಿ ವೀಲಿಂಗ್ ಹೊಡಿತಾರೆ, ಡಬ್ ಸ್ಮ್ಯಾಶ್ ಅದು ಎಂಥದ್ದು ಟಿಕ್ಟಾಕ್ ರೋಡಲ್ಲಿ ನಿಂತ್ಕೊಂಡು ಮಾಡ್ತಾರೆ. ಇಂಥವ್ರಿಗೆ ಪೊಲೀಸವರು ಸರಿಯಾಗಿ ಸಿಕ್ಕಿದ ಮೇಲೆ ಎರಡು ಬಿಡಬೇಕು. ಅದನ್ನು ಬಿಟ್ಟು ನಮ್ಮಂಥ ಅಮಾಯಕರ ಮೇಲೆ ಲುಂಗಿ ಬಿಚ್ಕೊಳಂಗೆಲ್ಲ ಹೊಡಿತಾರೆ. ಥೂ, ಅದು ಏನು ಕಾಲ ಬಂತೋ ಏನೋ. ರೀ ಲಾಕ್ಡೌನ್ ಆಗೋಕ್ಕೆ ಮುಕ್ಕಾಲು ಭಾಗ ಮೀಡಿಯಾದವರೇ ಕಣ್ರಿ ಕಾರಣ. ಎಲ್ಲ ಬೆಂಗಳೂರು ಬಿಟ್ಟೋದ್ರು ಬೆಂಗಳೂರು ಬಿಟ್ಟೋದ್ರು ಅಂತ ಹಬ್ಬಿಸ್ಬಿಟ್ರು, ಎಲ್ಲ ಓಡೋದ್ರು. ಇಂಡೈರೆಕ್ಟಾಗಿ ವೈರಸ್ ಹರಡ್ತಾ ಇರೋದಕ್ಕೆ ಆ ಮೀಡಿಯಾದವರೇ ಕಾರಣ. ಇಂಥವ್ರಿಗೆ ಗೌರ್ಮೆಂಟ್ ಅವ್ರು ಏನು ಮಾಡಬೇಕು ಅಂದರೆ, ಬಾಯಿಗೆ ಸರಿಯಾಗಿ ಸಿಮೆಂಟ್ ಹಾಕ್ಬಿಟ್ಟು ನೀಟಾಗಿ ಪ್ಲಾಸ್ಟಿಂಗ್ ಮಾಡಿಸ್ಬಿಡ್ಬೇಕು. ಅಲ್ಲಿವರೆಗೂ ನಮ್ಮಂಥವ್ರು ಬದುಕೋದು ತುಂಬ ಕಷ್ಟ ಇದೆ ಕಣ್ರಿ. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿರೋ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈನಾಗೆ ಕೆಳಗೆ ರೆಡ್ ಬಟನ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚಿಯರ್ಸ್.